ಎಲ್ಲರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಕಾಳು ಹುಳಿ ಸಾರು ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ರೀ ಭಾಳ ಈಸಿಯಾಗಿ ಮಾಡ್ಕೊಬೋದು ರೀ ಮತ್ತು ರುಚಿನೂ ಅಷ್ಟು ಚಲೋ ಇರ್ತೈತಿ ಈ ಮೊಳೆ ಕೊಡಿಸಿದ್ದು ಕಾಳನ್ನ ಸಾರು ನಾವು ಈ ಥರ ಮಾಡ್ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಅಷ್ಟು ರುಚಿ ಕೂಡ ಇರ್ತೈತಿ ರೀ ಇದು ಹೆಂಗೆ ಮಾಡೋದು ನಾನು ಹೆಂಗೆ ಮಾಡ್ತೇನೆ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನೀವು ತೋರಿಸ್ಕೊಳತ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ರೀ ಸಬ್ಸ್ಕ್ರೈಬ್ ಅಂತೇಳಿ ಕೆಂಪಾಕ್ ಬರ್ದಿರ್ತೈತಲ್ಲ ರೀ ಅದನ್ನ ಒತ್ರಿ ಗಂಟಿ ಚಿತ್ರ ಬರ್ತೈತೆ ರೀ ರೀ ಆವಾಗ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಬಂದು ಮುಡ್ತಾವೆ ನೀವು ನೋಡ್ಬೋದು ರೀ ಬರ್ರಿ ಈಗ ಮೊಳಕೆ ಹೊಡೆಸಿದ್ದು ಹುರ್ಳಿಕಾಳು ಹುಳಿ ಸಾರು ಮಾಡೋಣ ರೀ ಈಗ ನಾನು ಮೊಳಕಿನ ಬರ್ಸಿದ್ದು ಹುರ್ಳಿಕಾಳು ತೊಗೊಂಡೇನಿ ಇದನ್ನು ನೀವು ಬೆಳಗ್ಗೆ ನಾವು ಹುರ್ಳಿಕಾಳನ್ನ ಸ್ವಚ್ಛಗೆ ತೊಳೆದು ನೆನಕಿಟ್ಟು ರಾತ್ರಿ ನಾವು ಒಂದು ಕಾಟನ್ ಬಟ್ಟೆಯೊಳಗೆ ಕಟ್ಟಿ ಬೆಳಗ್ಗೆ ಮರುದಿನ ನಾವು ರೀ ಈ ಥರ ಮೊಳಕೆ ಹೊಡೆದಿರ್ತಾವೆ ಬೆಳಗ್ಗೆ ಅಂದ್ರಾಗ ಈಗ ನಾನು ಒಂದು ಬಟ್ಲ ತೊಗೊಂಡಿನಿ ನೀವು ಎಷ್ಟು ಪ್ರಮಾಣ ಮಾಡ್ತೀರಿ ನೀವು ಅಷ್ಟು ತೊಗೋಬೋದು ರೀ ಈಗ ನಾನು ಕುಕ್ಕರ್ನಾಗ ಕಾಳನ್ನ ಚಲೋತ್ನಾಗೆ ತೊಳ್ಕೊಂಡು ಆಮೇಲೆ ಹಾಕ್ಕೊಂಡು ನೀರು ಮತ್ತು ಉಪ್ಪು ಹಾಕಿ ಒಂದು ವಿಸಲ್ ಹೊಡಿಸ್ತೀನಿ ಒಂದೇ ವಿಸಲ್ ಹೊಡಿಸ್ರಿ ಭಾಳ ಬೇಡ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿನಿರಿ ಹುಳಿ ಸಾರು ಮಾಡೋಕಂತೇಳಿ ಇದನ್ನು ನಾವು ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೀ ಇದು ಕಾಳು ಹುಳಿ ಸಾರು ಈಗ ನಾನು ಒಂದು ಸೀಟಿ ಮಾಡಿಸ್ತೇನೆ ನೋಡ್ರಿ ಚಲೋ ಹೊತ್ತಿನಾಗೆ ಇದು ಒಂದೇ ಸೀಟಿಗ ಚಲೋ ಹೊತ್ತಿನಾಗೆ ಬೆಂದಿರ್ತಾವು ಜಾಸ್ತಿ ಹಣ್ಣಿಗೆ ಬೇಯಿಸ್ಬೇಡ್ರಿ ಚಲೋ ಇರೋಂಗಿಲ್ಲ ಅದಕ್ಕೆ ನೋಡ್ರಿ ಇಷ್ಟಾದ್ರೆ ಸಾಕು ಈಗ ಒಗ್ಗರಣೆ ಬಿಡೋಣ್ರಿ ಇದಕ್ಕೆ ಈಗ ನೋಡಿರಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಟೇಸ್ಟ್ ಸೂಪರ್ ಆಗಿರ್ತಿತ್ರಿ ಇದು ನೀವು ನೀರು ಬೇಕಂದ್ರೆ ನೀರು ಮಾಡ್ಕೋಬಹುದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಈಗ ನಾನು ಒಂದು ಎರಡು ಚಮಚ ನಾನು ಎಣ್ಣೆ ಹಾಕ್ಕೊಂಡಿನಿ ಇದು ಕಾಯಿಲೆ ಎಣ್ಣೆ ಆಮೇಲೆ ಸಾಸ್ವೆ ಜೀರಿಗೆ ಹಾಕ್ಕೊಂಬಿಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಾಕತ್ತೀರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಒಳಗೆ ತಿಳಿಸಿದ್ರೆ ಭಾಳ ಖುಷಿ ಆಗ್ತೈತಿ ಈಗ ಸಾಸಿವೆ ಚಟ್ಪಟನ್ ಸಿಡ್ದಿಂದ ಒಂದು ಸ್ವಲ್ಪ ಕರ್ಬೇ ಹಾಕ್ಕೋಬೇಕ್ರಿ ಒಂದು ಎರಡು ಕಟ್ಟಿ ಕರ್ಬೇ ಹಾಕ್ಕೋಬೇಕ ಈಗ ಕರ್ಬೇ ಮತ್ತು ಬೆಳ್ಳುಳ್ಳಿ ರೀ ಮೇನಿನ ಸಿಪ್ಪೆ ತೆಗೆದ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು ಈ ಥರ ಮುರಿದು ಕರ್ಬೇ ಹಾಕ್ಕೋಬೇಕ ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೇಕ್ರಿ ಇದಕ್ಕೆ ಚೊಲೋತ್ನಾಗಿ ಈಗ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ರೀ ಈರುಳ್ಳಿ ಹಾಕ್ಕೊಂತೀನಿ ಒಂದು ಈರುಳ್ಳಿ ತೊಗೊಂಡಿನಿ ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಿ ಅದ್ರ ಮೇಲೆ ನೀವು ಈರುಳ್ಳಿ ಮತ್ತು ಟಮಾಟನ ರೀ ನಾನು ಒಂದು ನಾಲ್ಕು ಜನಕ್ಕೆ ಆಗಷ್ಟು ನಾನು ಸಾರು ಮಾಡಾಕತ್ತೀನಿ ಈಗ ನೋಡಿರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿನಿ ಒಂದೆರಡು ಆಮೇಲೆ ಹಿಂಗ್ರಿ ಹಿಂಗೆ ಹಾಕ್ಕೊದ್ರಿಂದ ಭಾಳ ರುಚಿ ಕೊಡ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಆಮೇಲೆ ಎಲ್ಲನೂ ಫ್ರೈ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಹೊತ್ತ ಆಮೇಲೆ ಟಮಾಟ ಹಣ್ಣು ಒಂದು ದೊಡ್ಡ ಟಮಾ ಹಣ್ಣು ತೊಗೊಂಡಿನ ಹಣ್ಣಾಗಿದ್ದು ಇದನ್ನು ಹಾಕ್ಕೊಂಡು ಚೊಲೋತ್ನಾಗಿ ಈಗ ಫ್ರೈ ಮಾಡ್ಕೊಂಡೇನಿ ಆಮೇಲೆ ಇದು ಹುಳಿ ರೀ ಇದಕ್ಕೆ ಹಣ್ಣಿನ ಹುಳಿ ಹಾಕ್ಕೋಬೇಕು ನಾನು ಹದಿನೈದು ನಿಮಿಷ ಮೊದಲ ಚಲೋತ್ನಾಗ ತೊಳ್ದು ಒಂದು ನಿಂಬೆ ನಿಂಬೆಗಾತ್ರದಷ್ಟು ಹುಣಸೆಹಣ್ಣ ಇಟ್ಟಿದ್ದೆ ನೋಡ್ರಿ ರಸ ಬಿಟ್ಟೈತಿ ಈ ರಸ ಅಷ್ಟು ಹಾಕ್ಕೊಬೇಕ್ರಿ ಇದಕ್ಕೆ ನೀವು ಈಗ ನಾವು ಹುಳಿ ಹಾಕಿರ್ತೇವಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕ್ರಿ ರೀ ನಿಮ್ಗೆ ಇಷ್ಟ ಇದ್ದರೆ ಬೆಲ್ಲ ಹಾಕ್ಕೊಳ್ರಿ ಇಲ್ಲಾಂದ್ರೆ ನೀವು ಬೆಲ್ಲ ಏನು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಈಗ ಚಲೋತ್ನಾಗ ಫ್ರೈ ಮಾಡಿಕೊಂಡು ಆರಕ್ಕೆ ಬಿಟ್ಟಿದ್ದೀನಿ ನಾನು ಮೇಲೆ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿನಿ ಈಗ ಫ್ರೈ ಮಾಡ್ಕೊಂಡಿದ್ನಲ್ಲ ರೀ ಎಲ್ಲನೂ ಅದನ್ನು ಹಾಕೊಳಕತ್ತೀನಿ ಸ್ವಲ್ಪ ಪ್ರಮಾಣ ಹಾಕೊಳ್ರಿ ಸ್ವಲ್ಪ ಪ್ರಮಾಣ ಇಟ್ಕೊಳ್ರಿ ಆಮೇಲೆ ಒಗ್ಗರಣಿಗೆ ಸ್ವಲ್ಪ ಈರುಳ್ಳಿ ಮತ್ತು ಟಮಾಟ ನಾವೆಲ್ಲ ಬೇಕಾಗ್ತೈತಿ ಅದಕ್ಕೆ ಇದ್ರೊಳಗೆ ನಾವು ಒಗ್ಗರಣೆ ಹಾಕೊಂಡೇನೆಲ್ಲ ಅದ್ರೊಳಗೆ ಒಂದು ಸ್ವಲ್ಪ ತೆಗ್ದು ಇಟ್ಕೊಂಡೇನು ನೋಡ್ರಿ ಆಮೇಲೆ ರೀ ಇದಕ್ಕೆ ಉಳ್ಕಿದ್ದ ಸಾಮಗ್ರಿಗಳನ್ನ ರೀ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಇದು ಸ್ವಲ್ಪ ಹಾಕಿದ್ರೆ ಭಾಳ ಚಲೋ ಆಕೈತಿ ರುಚಿ ಕೊಡ್ತೈತಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಆಮೇಲೆ ರೀ ಮಸಾಲ ಸಾಮಗ್ರಿಗಳನ್ನ ಹಾಕೋಬೇಕ್ರಿ ಇದಕ್ಕೆ ಈಗ ನೋಡ್ರಿ ಹಸಿ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇ ಸೊಪ್ಪು ಆಮೇಲೆ ಈಗ ಧನಿಯಾ ಪೌಡ್ರು ಖಾರದ ಪೌಡ್ರು ಇದನ್ನೆಲ್ಲ ಹಾಕೋಬೇಕ್ರಿ ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿನಿ ನಾನು ಈಗ ನೋಡ್ರಿ ಒಂದು ಸ್ವಲ್ಪ ಹುರುಳಿಕಾಳು ಹಾಕೋಬೇಕ್ರಿ ಇದಕ್ಕೆ ಸ್ವಲ್ಪ ರುಬ್ಬಾಕೂ ಹುರುಳಿಕಾಳು ಹಾಕೊಂಡ್ರೆ ಭಾಳ ಚಲೋ ಆಗ್ತಿತ್ತು ಸಾರು ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನ ಹಾಕ್ಕೊಡ್ರಿ ಈ ಥರ ಆಮೇಲೆ ಎಲ್ಲ ಮಸಾಲ ಸಾಮಗ್ರಿಗಳು ಅಂದ್ರೆ ಸಾಂಬಾರು ಪೌಡ್ರು ಮತ್ತು ಉಪ್ಪು ಅರಿಶಿನದ ಪೌಡ್ರು ಖಾರದ ಪೌಡ್ರು ಮತ್ತು ಗರಂ ಮಸಾಲ ಇವನ್ನೆಲ್ಲ ಸಹ ಸ್ವಲ್ಪ ಹಾಕ್ಕೊಳಕತ್ತೀನಿ ಈಗ ನಾನು ಸಾಂಬಾರು ಪೌಡ್ರನ್ನ ಎರಡು ಚಮಚೆ ಹಾಕ್ಕೊಂಡಿನಿ ಈಗ ನೋಡ್ರಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಸ್ವಲ್ಪ ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೋಬೇಕ್ರಿ ಸ್ವಲ್ಪ ಧನಿಯಾ ಪೌಡ್ರು ಖಾರದ ಪೌಡ್ರು ಉಪ್ಪು ಅರ್ಶಿಣದ ಪೌಡ್ರು ಇಷ್ಟು ಹಾಕ್ಕೊಂಡು ಚಲೋತ್ನಾಗೆ ಸಣ್ಣಗೆ ಮಿಕ್ಸರ್ ಮಾಡ್ಕೊಂಬರ್ಬೇಕು ಒಂದು ಹಿಟ್ಟು ನೀರು ಹಾಕ್ಕೋಬೇಕ್ರಿ ರುಬ್ಬಾಕೆ ಎಷ್ಟು ಬೇಕಷ್ಟು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಉಪ್ಪು ಜಾಸ್ತಿ ಹಾಕ್ಕೋಬೇಡ್ರಿ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಳಿಕಾಳನ್ನ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ರಿ ಉಪ್ಪನ್ನ ಸ್ವಲ್ಪ ನೀರು ಹಾಕ್ಕೊತೀನಿ ರುಬ್ಬಾಕೆ ಎಷ್ಟು ಬೇಕಷ್ಟೇ ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ್ರಿ ಇದನ್ನ ಈಗ ನೋಡ್ರಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿನ ಈಗ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡೇವೆಲ್ಲ ಅದನ್ನ ಈ ಹಾಕ್ಕೊಂಡು ಇದ್ರೊಳಗೆ ಪಾ ಒಂದು ಪಾತ್ರೆ ಇಟ್ಕೊಂಡೇನಲ್ಲ ಅದರೊಳಗೆ ಹಾಕ್ಕೊಂಡು ಈಗ ರುಬ್ಬಿದ ಮಸಾಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣ ನಾವು ಹಾಕ್ಕೊಂಡು ಚೊಲೋತ್ನಾಗೆ ಕುದಿಸ್ಬೇಕು ರೀ ಅಷ್ಟರ ಇದು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡೆ ನೋಡಿರಿ ಅದಕ್ಕೆ ಮೊದ್ಲು ತೆಗೆದಿಟ್ಕೊಂಡಿದ್ನಲ್ಲ ಒಗ್ಗರಣೆನ ಅದನ್ನ ಹಾಕ್ಕೊಂಡೆ ನಾನು ಆಮೇಲೆ ರೀ ಈಗ ಬೇಯಿಸಿಟ್ಕೊಂಡಿದ್ನೆಲ್ಲ ಹುರ್ಳಿಕಾಳು ಮತ್ತು ನೀರು ಎಲ್ಲ ಸೇರನ್ನ ಹಾಕ್ಕೋಬೇಕು ಆಮೇಲೆ ಈಗ ಇದಕ್ಕೆ ನಾನು ಈಗ ಮಿಕ್ಸರ್ ಮಾಡಿಟ್ಕೊಂಡಿದ್ನೆಲ್ಲ ಮಸಾಲ ಆ ಮಸಾಲನೂ ಸಹಿತ ಇದಕ್ಕೆ ಸೇರಿಸ್ಕೋಬೇಕು ನೀರು ನೋಡಿರಿ ನೀವು ಗಟ್ಟಿ ಬೇಕಾ ಸಾರು ನಿಮ್ಗೆ ನೀರು ಬೇಕಾ ಅದ್ರ ಮೇಲೆ ನೀವು ನೀರು ರೀ ನಾನು ಮೀಡಿಯಮ್ ಮಾಡಾಕತ್ತೀನಿ ಅತಿ ನೀರಾಗೆ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೆ ಮಾಡಾಕತ್ತೀನಿ ನಾನೀಗ ಈಗ ನೋಡ್ರಿ ನೀರು ಹಾಕೊಂಡಿ ನಾನು ಮುದ್ದೆ ಅದಕ್ಕೆಲ್ಲ ನಮ್ಗೆ ಒಂದು ಸ್ವಲ್ಪ ಅತಿ ನೀರಾದ್ರೆ ಚಲೋ ಆಗೋಂಗಿಲ್ಲ ಮೀಡಿಯಮ್ ಇರಬೇಕು ಈಗ ನಾನು ಎಲ್ಲಾನು ಹಾಕೊಂಡು ನೀರು ಚೊಲೋ ಒಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಸಾರನ್ನ ನಾವು ಎಷ್ಟು ಕುದಿಸ್ತೇವೆ ಅಷ್ಟು ರುಚಿ ಜಾಸ್ತಿ ಬರ್ತೈತಿ ಈಗ ನೋಡ್ರಿ ಚೊಲೋ ಹೊತ್ತಿನಾಗೆ ಕುದ್ದಿದ್ದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಾಳು ಹುಳಿ ಸಾರು ರೆಡಿ ರೀ ಈಗ ನೋಡ್ರಿ ಕಾಳು ಎಷ್ಟು ಚಲೋ ಕಾಣಕತ್ತೈತಿ ಇದನ್ನ ಬಿಸಿ ಬಿಸಿ ಅನ್ನ ನೀವು ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲ ಮುದ್ದಿಗೂ ಒಳ್ಳೆ ಕಾಂಬಿನೇಷನ್ ರೀ ಇದು ಕಾಳು ಸಾರು ಮತ್ತು ಮೊಳೆ ಕೊಡಿಸಿದ್ರಿಂದ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈ ಥರ ಮೊಳಕೆ ಬಂದಿದ್ದ ಹೆಸರು ಕಾಳು ಮಡಿಕೆ ಕಾಳು ಮತ್ತು ಹುರ್ಳಿಕಾಳು ಸಾರು ಈ ಥರ ಮಾಡ್ಕೊಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟು ಒಳ್ಳೇದ್ರಿ ಈಗ ನೋಡ್ರಿ ನಾನು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಹುರ್ಳಿಕಾಳು ಸಾರು ನೋಡೋಕೆ ಎಷ್ಟು ಚಲೋ ಅಲ್ಲ ಅಷ್ಟು ರುಚಿಯಾಗಿರ್ತೈತ್ರಿ ಇದು ಒಂದು ಸಾರಿ ಇದೇ ಥರ ನಾನು ಹೆಂಗೆ ತೋರ್ಸೇನೆ ಹಂಗೆ ಮಾಡ್ಕೊಂಡು ನೋಡ್ರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳ್ಸೋದ ನಾನು ಮರಿಬೇಡ್ರಿ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಸಹಿತ ಮರಿಬೇಡ್ರಿ ಭಾಳಷ್ಟು ಜನ ನೋಡ್ತೀರಿ ಅದರ ಲೈಕ್ ಕೊಡೋದನ್ನ ಮರ್ತು ಬಿಡ್ತೀರಿ ಲೈಕ್ ಕೊಡೋದರಿಂದ ನನಗೆ ಭಾಳ ಖುಷಿ ಆಗ್ತೈತಿ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಒಂಥರ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ ಈಗ ನೋಡಿದ್ರೆಲ್ಲ ಈ ಹುರುಳಿಕಾಳು ಸಾರು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಂಗೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರಿಪ್ಷನು ಫ್ರೀ ಆಗಿರ್ತೈತಿ ಯಾವುದೇ ನಿಮ್ಗೆ ಹಣ ಖರ್ಚಾಗೋಂಗಿಲ್ಲ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರೆ ಹೋಗಿ ಬರ್ತೀನಿ ರೀ